ಬಿಜೆಪಿಯ ರಾಜ್ಯಸಭೆ ಅಭ್ಯರ್ಥಿಗಳಾಗಿ ಇವತ್ತು ಈರಣ್ಣ ಕಡಾಡಿ ಹಾಗೆಯೇ ಅಶೋಕ್ ಗಸ್ತಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಸಿಎಂ ಭೇಟಿ ಮಾಡಿ ಕಡಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಸಮಯದಲ್ಲಿ ನ್ಯೂಸ್ 18 ಕನ್ನಡದ ಜೊತೆ ಈರಣ್ಣ ಕಡಾಡಿ ಮಾತನಾಡಿದ್ದಾರೆ, ನೋಡೋಣ. ಬಿಜೆಪಿ ರಾಜ್ಯಸಭಾ ಅಭ್ಯರ್ಥಿ ಆಗಿರತಕ್ಕಂತ ಈರಣ್ಣ ಕಡಾಡಿ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವರನ್ನೇ ಮಾತಾಡಸನ ಸರ್. ಕೊನೆಗೂ ಎಲ್ಲ ಊಹೆ ಎಲ್ಲ ನಿರೀಕ್ಷೆಗಳೇನಿತ್ತು ಅದನ್ನ ಹುಸಿಗೊಳಿಸಿದ್ರೆ ತಾವು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ರೆ ಏನು ಸರ್ ಕಾರಣ ಇದಕ್ಕೆ? ಸಡನ್ ಆಗಿ ನಿಮ್ಮನ್ನ ಆಯ್ಕೆ ಹೇಗೆ ಮಾಡ್ತು ಹೈಕ ಮಾಡೋ ಅಂತ? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ತುಂಬತಕ್ಕಂತ ಮತ್ತು ಕೇಡರ್ ಬಸ್ ಪಾರ್ಟಿ ಆಗಿರೋದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಬರಬೇಕು ಮತ್ತು ಕೆಲಸ ಮಾಡಿದವರಿಗೆ ಆದ್ಯತೆ ಸಿಗಬೇಕು ಅಂತ ಹೇಳಿ ನಾನು ಹೊರಗಡೆ ಜಗತ್ತಿಗೆ ಹೊಸಬ ಅಂತ ಅನಿಸಿದ್ರು ಅಥವಾ ಇವತ್ತು ಮೀಡಿಯಾ ಲೋಕಕ್ಕೆ ನಾನು ಹೊಸಬ ಅಂತ ಅನಿಸಿದ್ರು ಪಾರ್ಟಿಯಲ್ಲಿ ಕಳೆದ 32 ವರ್ಷಗಳಿಂದ ನಾನು ಸೇವೆ ಸಲ್ಲಿಸಿದ್ದೀನಿ. ಹೀಗಾಗಿ ಪಾರ್ಟಿಗೆ ನಾನೇನು ಹೊಸಬಲ್ಲ ಮತ್ತು ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ. ಆ ವಿಶ್ವಾಸದಿಂದ ಅವರು ಕೊಟ್ಟಿದ್ದಾರೆ, ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಇದು ನನಗಿದೆ. ಅಲ್ಲ, ಈರಣ್ಣವರಿಗೆ ಒಂದು ವಿಶ್ವಾಸ ಇತ್ತಾ ಈ ಥರ ಆಗುತ್ತೆ ಅಭ್ಯರ್ಥಿ ಆಗ್ತೀನಿ ಅಂತ? ನಾನು ಒಂದಿನ ಏನೋ ಆಗ್ಬೋದು ಅಂತ ಅಲ್ಲಿ ಕಲ್ಪನೆ ಪಟ್ಟಿದೆ, ಯಾಕಂದರೆ ರಾಜಕೀಯ ಕಾರ್ಯಕರ್ತ ಯಾವುದೇ ಒಂದು ಅಧಿಕಾರ ಸಿಗಬೇಕಂತ ಕಲ್ಪನೆ ಮಾಡೋದು ತಪ್ಪಲ್ಲ. ಆದರೆ ಅದು ಭಾಳಷ್ಟು ಸಲ ಸಿಕ್ಕಿರಲಿಲ್ಲ ನನಗೆ ಅವಕಾಶಗಳು. ಪಾರ್ಟಿ ಮುಖಂಡರು ಹೇಳ್ತಾ ಇದ್ರು, ನೀನು ಕಾಯಬೇಕಪ್ಪ, ನೀನು ಪಕ್ಷಕ್ಕಾಗಿ ತ್ಯಾಗ ಮಾಡಬೇಕು, ಕೆಲವು ಸಲ ಅಪಧರ್ಮ ಸ್ವೀಕಾರ ಮಾಡಬೇಕಾಗ್ತದೆ ಅಂತೇಳಿ ನಾವು ತ್ಯಾಗನೂ ಕೂಡ ಮಾಡಿದ್ದೀವಿ ಹಿಂದೆ. ಆವಾಗ ಇದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈಗೇನು ಸಿಕ್ಕದ ಇದು ಆಶ್ಚರ್ಯ ಪಡುವಂಥದ್ದಲ್ಲ. ಪಕ್ಷ ಅದನ್ನು ತೀರ್ಮಾನ ಮಾಡಿದ, ಆ ವಿಶ್ವಾಸವನ್ನು ನಾನು ಉಳಿಸ್ಕೊತೇನೆ. ಬಹಳ ಒಂದು ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷೆಗಳಿದ್ರು, ಮುಖ್ಯಮಂತ್ರಿಗಳು ಕೂಡ ಆ ಹೆಸರನ್ನು ಶಿಫಾರಸು ಮಾಡಿದ್ರು ಅಂತಕ್ಕಂಥದ್ದು. ಅವರೆಲ್ಲರೂ ನಮ್ಮ ನಾಯಕರೇ, ನಾನು ಅವ್ರ ಮಾರ್ಗದರ್ಶನದಲ್ಲೇ ಕೆಲಸ ಮಾಡಿದ್ದೀನಿ ಜಿಲ್ಲೆಯೊಳಗೆ. ಹೀಗಾಗಿ ಅವ್ರ ಜೊತೆ ಅತ್ಯಂತ ಆತ್ಮೀಯವಾದಂಥ ಒಡನಾಟ ನನಗಿದೆ. ಹೀಗಾಗಿ ಆ ಇಬ್ಬರು ಮುಖಂಡರು ನನ್ನನ್ನು ಸ್ವಾಗತ ಮಾಡಿದ್ದಾರೆ. ನೀವು ಪತ್ರಿಕೆಗಳಲ್ಲಿ ನೋಡಿದಿರಿ, ಇವತ್ತು ಅವ್ರು ಬರ್ತಾರೆ ನಮ್ಮ ಜೊತೆಗೆ. ಅಲ್ಲ, ರಾಜ್ಯದ ಜನ ಮತ್ತು ಕ್ಷೇತ್ರದ ಬೆಳಗಾವಿ ಜಿಲ್ಲೆಯ ಜನ ರಾಜ್ಯಸಭೆಯಲ್ಲಿ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂತ? ಸರ್, ನಾನು ರಾಜ್ಯಸಭೆಯ ಇತಿಮಿತಿಗಳೇನು, ಅಲ್ಲಿ ನನ್ನ ಕರ್ತವ್ಯ ಏನು ಅನ್ನೋದನ್ನು ಎಲ್ಲ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಒಂದು ಕಾರ್ಯಯೋಜನೆ ನಾನು ಹಾಕ್ತೀನಿ. ಅಲ್ಲ ಸರ್, ಅಂತಿಮವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದರು ಅಂತ? ಅವರು ತುಂಬ ಖುಷಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು 3 ದಶಕದಿಂದ ಅವ್ರ ಜೊತೆಗೇ ಕೆಲಸ ಮಾಡಿದೆ. ಹೀಗಾಗಿ ಒಬ್ಬ ತಳಮಟ್ಟದ ಕಾರ್ಯಕರ್ತ ಸಿಕ್ಕಿದೆಯಪ್ಪ, ನನ್ನ ಆಶೀರ್ವಾದ ಇದೆ, ದೇವರು ಒಳ್ಳೇದು ಮಾಡಲಿ, ನಾಮಿನೇಷನ್ ಮಾಡು, ಎಲ್ಲ ರೆಡಿ ಇದೆ ಅಂತ ಹೇಳಿದರು. ಓಕೆ, ಇದು ಈರಣ್ಣ ಕಡಾಡಿ ಅವರ ಒಂದು ಮಾತಾಗಿತ್ತು. ಚೇತನ್ ಜೊತೆ ಶ್ರೀನಿವಾಸ ರಗಡ್ಡಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಯಚೂರು ಜಿಲ್ಲೆಯಲ್ಲಿ 30 ವರ್ಷದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರುವ ಅಶೋಕ್ ಗಸ್ತಿ ಅವರಿಗೆ ಬಿಜೆಪಿಯ ರಾಜ್ಯಸಭೆ ಟಿಕೆಟ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ ಗಸ್ತಿ. ಪಕ್ಷ ಟಿಕೆಟ್ ಕೊಟ್ಟಿದ್ದು ನನ್ನಂತಹ ಲಕ್ಷಾಂತರ ಕಾರ್ಯಕರ್ತರಿಗೆ ಒಲಿದ ಅದೃಷ್ಟ, ಟಿಕೆಟ್ ನ ನಿರೀಕ್ಷೆ ಇರಲಿಲ್ಲ, ನಾನು ಟಿಕೆಟ್ ಕೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತು ಅವ್ರ ಜೊತೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. ರಾಜ್ಯಸಭೆ ಅಭ್ಯರ್ಥಿ ಸ್ಥಾನಕ್ಕಾಗಿ ನಡೆದಿರತಕ್ಕಂಥ ಸಾಕಷ್ಟು ಕತ್ತಿ ವರಸೆಯಲ್ಲಿ ಕುಸ್ತಿ ಮಾಡಿ ಕೊನೆಗೂ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅಶೋಕ್ ಗಸ್ತಿ ಅವರು. ಅವರೇ ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಸಾಕಷ್ಟು ಹಿರಿಯ ಘಟಾನುಘಟಿ ನಾಯಕರ ಆಕಾಂಕ್ಷೆಗಳಾಗಿದ್ರು ಕೂಡ ಅಶೋಕ್ ಗಸ್ತಿ ಅವರು ಆಶ್ಚರ್ಯಕರ ರೀತಿಯಲ್ಲಿ ಟಿಕೆಟ್ ಅನ್ನು ಪಡೆದಿದ್ದಾರೆ. ಹೇಗೆ ಸಾಧ್ಯವಾಯ್ತು ಇದೆಯಲ್ಲ ಅಂತ? ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನನಗೆ ಸಂತೋಷ ತಂದಿದೆ. ಅದರ ಜೊತೆಗೆ ನಮ್ಮಂತ ಅನೇಕ ಕಾರ್ಯಕರ್ತರು ಕೂಡ ಬಹಳ ಖುಷಿ ತಂದಿದೆ. ಇದರಲ್ಲಿ ಆಶ್ಚರ್ಯ ಅಂತೇನಿಲ್ಲ, ಯಾಕಂದರೆ ಹಿರಿಯರು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಹಾಗಾಗಿ ಇವತ್ತಿನ ತೀರ್ಮಾನ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಿದೆ. ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ, ಪಕ್ಷದಲ್ಲಿ ಸಂಘಟನೆಗೆ ತೊಡಿಸಿಕೊಂಡ್ರೆ ಒಂದಿಲ್ಲ ಒಂದು ದಿವಸ ಪಕ್ಷ ಅವ್ರನ್ನ ಗುರುತಿಸ್ತದೆ ಅನ್ನೋದು ಬಹಳ ದೊಡ್ಡ ಒಂದು ಸಂದೇಶ. ಈ ಸಂದೇಶದ ಮೂಲಕ ನಮ್ಮ ಜವಾಬ್ದಾರಿಗಳು ಹೆಚ್ಚಿದೆ. ನಾನು ಮುಂದಿನ ದಿನಗಳಲ್ಲಿ ನನ್ನ ಜವಾಬ್ದಾರಿಗೆ ತಕ್ಕಂತೆ ಅನೇಕ ಹಿರಿಯರ ಸಲಹೆಗಳನ್ನು ಪಡೆದು ನಾನು ನನ್ನ ಒಂದು ಏನು ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ಬಹಳ ಉನ್ನತವಾದಂಥ ಗೌರವ ತರತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಆಕಾಂಕ್ಷೆಗಳೇನಿದ್ರು ಅವರೇನು ತಮ್ಮ ಜೊತೆ ಮಾತನಾಡಿದಾರ ಅಂತ? ಇಲ್ಲ, ನಮಗೆ ಹಿರಿಯರೆಲ್ಲರೂ ಇದ್ದಾರೆ, ಅವ್ರ ಜೊತೆ ನಾನೇ ಮಾತಾಡಬೇಕು. ಅವರೆಲ್ಲ ನಮಗಿಂತ ಭಾಳ ಹಿರಿಯರವರು, ಅವ್ರ ಜೊತೆ ನಾನು ಮಾತಾಡ್ತೀನಿ. ಯಾಕಂದರೆ ನಮ್ಗೆ ಆದರಣೀಯರು ಅವರೆಲ್ಲರೂ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಪಕ್ಷದ ವಿಚಾರಗಳನ್ನು ಮತ್ತು ಅವರ ಆಶೀರ್ವಾದ ಕೂಡ ಪಡ್ಕೋತೀನಿ. ಏನು ಪ್ರಶ್ನೆ ಇದೆ? ತಳಮಟ್ಟದ ಕಾರ್ಯಕರ್ತ ಮತ್ತು ಸರ್ ತಳಮಟ್ಟದ ಕಾರ್ಯಕರ್ತ ತಳ ಸಮುದಾಯದಿಂದ ಬಂದಿರತಕ್ಕಂಥ ಅಶೋಕ್ ಗಸ್ತಿ ಅವರು ರಾಜ್ಯಸಭಾ ಸದಸ್ಯರಾಗ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನು ಯಾವ ರೀತಿ ಪ್ರತಿನಿಧಿಸಬೇಕು ಅಂತಕ್ಕಂಥ ಒಂದು ಪ್ಲಾನ್ ನಿಮ್ಮಲ್ಲಿದೆ? ಇದೆ ಸರ್, ನನ್ನಂಥ ಒಂದು ಯೋಜನೆಗಳಿವೆ. ಭಾಳ ವರ್ಷಗಳಿಂದ ನಾನು ಸಾರ್ವಜನಿಕ ಬದುಕಿನಲ್ಲಿದ್ದೀನಿ, 30 ವರ್ಷಗಳಿಂದ. ಹಾಗಾಗಿ ಬಹಳಷ್ಟು ಇದರ ಬಗ್ಗೆ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ರಾಜ್ಯಸಭೆ ಅದು ಬುದ್ಧಿವಂತರ ಮನೆ, ಹಾಗಾಗಿ ಅಲ್ಲಿ ನಾನು ಪ್ರತಿನಿಧಿಸ್ತಕ್ಕಂಥ ವಿಷಯಗಳು ನನ್ನ ಹತ್ರ ಭಾಳ ಇವೆ, ಅವನ್ನ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಮತ್ತೆ ಹಂಚಿಕೊಳ್ತೇನೆ. ಅಶೋಕ್ ಗಸ್ತಿ ಅವರ ಮಾತಾಗಿತ್ತು. ರೈಡು ಜೊತೆ ಶ್ರೀನಿವಾಸ ರಗಡ್ಡಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ದೇವೇಗೌಡರು ಕೂಡ ಇವತ್ತು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. 12:30 ಒಳಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ದೇವೇಗೌಡರು ನಮ್ಮ ರಿಪೋರ್ಟರ್ ಸಂಜಯ್ ಮಾತನಾಡಿಸಿದ್ದಾರೆ, ನೋಡಿ.
ಮಾಜಿ ಪ್ರಧಾನಿ ದೇವೇಗೌಡರು ಇಂದು ರಾಜ್ಯಸಭಾ ಚುನಾವಣೆ ನಾಮಪತ್ರ ಸಲ್ಲಿಸ್ತಾ ಇರತಕ್ಕಂಥದ್ದು. ಸೊ ದೇವೇಗೌಡರನ್ನ ಈಗ ಮಾತ್ರ ರಾಜ್ಯಸಭಾ ಚುನಾವಣೆಗೆ 12 ಒಂದೂವರೆ ಗಂಟೆಯೊಳಗೆ ಕಾಲ ನಿಗದಿ ಮಾಡಿದ್ದಾರೆ. ನಮ್ಮ ಆಫೀಸ್ ಹೋದ ಮುಂಚೆ ನಿನ್ನೆ ಎಷ್ಟೊತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 12 ಗಂಟೆ ಮನೆ ಬಿಡ್ತೀನಿ. ಸಿಸ್ಟಮ್ ಮಾಡಿದ್ದಾರೆ. ನಾಲ್ಕು ಜನ ಜನ ಒಳಗೊಂಡು ಯಾರ್ಯಾರು ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರಾದ್ರೆ ನಿಮ್ಮ ಜೊತೆ ಓಕೆ. ದೇವೇಗೌಡ, ನಾನು ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾ ಇದ್ದೀನಿ. ಇಂದು 12 ಗಂಟೆಗೆ ವಿಧಾನಸೌಧಕ್ಕೆ ಹೋಗಿ ನಾಮಿನೇಷನ್ ಅನ್ನ ಫೈಲ್ ಮಾಡ್ತೀನಿ. ನಾಮಿನೇಷನ್ ಫೈಲ್ ಮಾಡಿದ ನಂತರ ನಾನು ಎಲ್ಲವನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತೇನೆ ಅಂತ ಮಾತುಕೊಂಡು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಸಂಜಯ್, ನ್ಯೂಸ್ 18. ಸುದ್ದಿ ಮುಂದುವರಿಯತ್ತೆ ಬ್ರೇಕ್ ಆದ್ಮೇಲೆ.